ಇಂತಹ ಗಂಭೀರ ಸಮಸ್ಯೆಗೆ ಪರಿಹಾರವೇನೆಂದರೆ ನೀರಾವರಿ ತಜ್ಞರು ನಿರ್ಧರಿಸಿದಂತೆ ಬಲದಂಡೆ ಮೇಲ್ಮಟ್ಟದ ಕಾಲುವೆ ರೈಟ್ ಬ್ಯಾಂಕ್ ಹೈಲೆವೆಲ್ ಕೆನಾಲ್ನಿಂದ ಪೆನ್ನಾ ಡ್ಯಾಮ್ಗೆ 15 TMC ನೀರನ್ನು ಪೂರೈಸುತ್ತಿದ್ದಾರೆ. ಇದರ ಪರ್ಯಾಯವಾಗಿ ಹೊಸ ಫ್ಲಡ್ ಚಾನಲ್ ನಿರ್ಮಿಸುವ ಮೂಲಕ ಡ್ಯಾಮ್ ತುಂಬಿದ ಬಳಿಕ 15 TMC ನೀರಿನ ಹೊರ ಹರಿವನ್ನು ಉಪಯೋಗಿಸಿ ಅದನ್ನು ಪೂರೈಸಬಹುದು. ಎರಡನೆಯದಾಗಿ ಕೊಪ್ಪಳ ಜಿಲ್ಲೆಯ ನವಲಿ ಬಳಿ 30 TMC ಸಾಮರ್ಥ್ಯದ ಸಮಾನಾಂತರ ಜಲಾಶಯದ ನಿರ್ಮಾಣ ಮಾಡುವುದು. ಈ ಬಗ್ಗೆ ಸರ್ಕಾರವು ಬಜೆಟ್ನಲ್ಲಿ ನವಲಿ ಜಲಾಶಯದ ನಿರ್ಮಾಣ ಕೈಗೆತ್ತಿಕೊಳ್ಳುತ್ತೇವೆಂದು ಹೇಳಿದ್ದರೂ ಕೂಡ ಹಣವನ್ನು ಮೀಸಲಿಡದೇ ಇರುವುದು ವಿಪರ್ಯಾಸ. ತುಂಗಭದ್ರಾ ಜಲಾಶಯ ತುಂಬಿ ನೀರಿನ ಸಂಗ್ರಹದಲ್ಲಿ ಉಂಟಾಗಿರುವ ಕೊರತೆಯನ್ನು ಸರಿದೂಗಿಸಲು ನವಳೆ ಬಳಿ ಒಂದು ಸಮತೋಲನ ಜಲಾಶಯ ನಿರ್ಮಿಸಲು ಯೋಜನಾ ವರದಿ ಸಿದ್ಧಪಡಿಸಲಾಗುತ್ತಿದ್ದು, ಪ್ರಸ್ತಾವನೆ ಕುರಿತು ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಯೋಜನೆಯ ಕಾರ್ಯಗತಿಸಲು ಕ್ರಮ ವಹಿಸಲಾಗುವುದು. ಈ ಯೋಜನೆ ಅನುಷ್ಠಾನಕ್ಕೆ ಪ್ರಸ್ತುತ ಸಾಲಿನಲ್ಲಿ 1,000 ಕೋಟಿ ಅನುದಾನವನ್ನು ಒದಗಿಸಲಾಗುವುದು. ನವಿಲೆ ಇದೆಯಲ್ಲ, ಜಲಾಶಯ ಇದೆಯಲ್ಲ, ಅದು ಮಾಡ್ತೀವಿ. ಯಾಕಂದ್ರೆ ಅದು ಉಳು ತುಂಬಿಕೊಂಡಿದೆ ತುಂಗಭದ್ರಾ. ಇದರಲ್ಲಿ ಅದನ್ನು ಸರಿದೂಗಿಸಬೇಕಾದ್ರೆ ಒಂದು ಜಲಾಶಯ ಬೇಕೇ ಬೇಕು, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ. ವಿ ಆರ್ ಕಮಿಟೆಡ್ ಟು ಇಟ್. ವಿ ಹ್ಯಾವ್ ಮೇಡ್ ಎ ಪ್ರಾಮಿಸ್ ಇನ್ ದಿ ಬಜೆಟ್. ತುಂಗಭದ್ರೆ ಹರಿಯುತಿಹಳು ಇಲ್ಲಿ.